ಎಲ್ರಿಗೂ ಒಂದು ಈಕ್ವಾಲಿಟಿ ಅನ್ನೋದು ಸಿಗ್ತಾ ಇದೆ. ಬಟ್ ಕಾಂಗ್ರೆಸ್ ಅವ್ರು ಇರಬೇಕಾದ್ರೆ ಲೈಕ್ ನಾರ್ಮಲ್ ಪೀಪಲ್ ನಮ್ಮಂಥವ್ರಿಗೆ ಏನು ಬರ್ತಾ ಇರಲಿಲ್ಲ. ನಾವು ನೋಡಿರೋ ಪ್ರಕಾರ ನನಗೆ ಅನಿಸಿರೋ ಇನ್ ಕೇಸ್ ಏನಾದರೂ ಎಂ ಪಿ ಆಗಿರೋ ಇವರು ತೇಜಸ್ವಿ ಅವರು ಅವರೇನಾದರೂ ಸಿ ಎಂ ಆಗೋ ಥರ ಇದ್ದರೆ ಕರ್ನಾಟಕಕ್ಕೆ ಬಿ ಜೆ ಪಿ ಕಡೆಯಿಂದ ಒಳ್ಳೆ ಸಿ ಎಂ ಇರ್ತಾರೆ ಕರ್ನಾಟಕಕ್ಕೆ. ಹೌದು ಲೈಕ್ ನೆಕ್ ಇಲ್ಲ ಮೋದಿ ಅವರೇ ಬರಬೇಕು. ಹಾಂ, ಫಸ್ಟ್ ಇಷ್ಟ ಆಗಿದ್ದು ನೋಟ್ ಬ್ಯಾನ್ ಮಾಡಿದ್ದು. ನೆಕ್ಸ್ಟು ಲೈಕ್ ಕಾಶ್ಮೀರ್ ಒಂದು ಇನ್ಸಿಡೆಂಟ್ ಅದೇನೋ ಸಾಲ್ವ್ ಮಾಡಿದ್ರು ಸಮ ಆರ್ಟಿಕಲ್ ಅದು. ನೆಕ್ಸ್ಟು ಯುಕ್ರೇನಲ್ಲಿ ಎಷ್ಟೊಂದು ದೇಶ ಲೈಕ್ ಅವ್ರ ಓನ್ ಪೀಪಲ್ನ ಕರ್ಕೊಳ್ಳೋಕ್ಕೆ ಹಿಂದೆ ಆದರು, ಬಟ್ ಮೋದಿ ವಾಸ್ ಫಸ್ಟ್ ಒನ್ ಅಲ್ವಾ, ಅವ್ರ ನಮ್ಮ ಜನರನ್ನೆಲ್ಲ ವಾಪಸ್ ಕರ್ಕೊಂಬಂದರು, ಅದು ಇಷ್ಟ ಆಯಿತು. ಮತ್ತು ಲೈಕ್ ಎಷ್ಟೋ ವರ್ಷದಿಂದ ಅದು ಒಂದು ರಾಮ ಮಂದಿರ ಲೈಕ್ ಅಯೋಧ್ಯದ ಹಾಗೆ ಇತ್ತು, ಬಟ್ ಇವಾಗ ಅವ್ರು ಬಂದಾದಮೇಲೆ ಅದು ಇವಾಗ ಸ್ಟಾರ್ಟ್ ಆಗಿದೆ. ಸೊ ಇಂಥವೆಲ್ಲ ಇಷ್ಟ ಆಯಿತು. ಮತ್ತು ಎಲ್ಲೋ ಎಲ್ರಿಗೂ ಒಂದು ಈಕ್ವಾಲಿಟಿ ಅನ್ನೋದು ಸಿಗ್ತಾ ಇದೆ. ಬಟ್ ಕಾಂಗ್ರೆಸ್ ಅವ್ರು ಇರಬೇಕಾದ್ರೆ ಲೈಕ್ ನಾರ್ಮಲ್ ಪೀಪಲ್ ನಮ್ಮಂಥವ್ರಿಗೆ ಏನು ಬರ್ತಾ ಇರಲಿಲ್ಲ. ನಾವು ನೋಡಿರೋ ಪ್ರಕಾರ ನನಗೆ ಅನಿಸಿರೋದು, ಬಟ್ ಮೋದಿ ಬಂದಾಗಿಂದ ಎಲ್ಲೋ ಲೈಕ್ ಎಲ್ಲ ರಿಲಿಜನ್ಗೂ ಒಳ್ಳೆ ಈಕ್ವಾಲಿಟಿನೇ ಇದೆ ಅನ್ನೋದೇ ನನ್ನ ಇದು. ಕಾಂಗ್ರೆಸ್ ಬಂದರೆ ಲೈಕ್ ಡೈರೆಕ್ಟಾಗಿ ಹೇಳ್ತೀನಿ ಯಾವಾಗಲೂ, ಹಾಂ ಲೈಕ್ ಮುಸ್ಲಿಮ್ಸ್ಗೆ ಕ್ರಿಶ್ಚಿಯನ್ಸ್ಗೆ ಲೈಕ್ ಮೈನಾರಿಟೀಸ್ಗೆ ಹೆವಿ ಪ್ರಿಫ್ರೆನ್ಸ್ ಇರುತ್ತೆ ಕಾಂಗ್ರೆಸ್ ಬಂದಾಗಲೆಲ್ಲ. ಲೈಕ್ ಸ್ಕೂಲಲ್ಲಿ ಇರಬೇಕಾದ್ರೂ ನಮಗೆ ಅವು ಎಂಥ ಸ್ಕಾಲರ್ಶಿಪ್ ಏನು ಬರ್ತಾ ಇರಲಿಲ್ಲ. ಸೊ ಇವಾಗಲೂ ಏನು ಬರಲ್ಲ, ಬಟ್ ಸಮ್ವೇರ್ ಎಲ್ರಿಗೂ ಒಂದು ಈಕ್ವಾಲಿಟಿ ಅನ್ನೋದೇನೋ ಬರ್ತಾ ಇದೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಮೋದಿನೇ ಬರಬೇಕು ಅಷ್ಟೇ. ತಂದಿದೆ ಸರ್, ಕಾಂಗ್ರೆಸ್ ಕಂಪೇರ್ ಮಾಡಿಕೊಂಡ್ರೆ ತಂದಿದೆ. ನಾನು ನೋಡಿರೋ ಪ್ರಕಾರ ನನಗೆ, ಹ್ಞೂ ರಾಜ್ಯದ ಬಗ್ಗೆ ಗೊತ್ತಿಲ್ಲ, ಬಿಕಾಸ್ ಅದು ಚೇಂಜ್ ಆಗ್ತಾನೆ ಇದೆ. ಇನ್ ಕೇಸ್ ರಾಜ್ಯದಲ್ಲಿ ಇನ್ ಕೇಸ್ ಏನಾದರೂ ಎಂ ಪಿ ಆಗಿರೋ ಇವರು ತೇಜಸ್ವಿ ಅವರು ಅವರೇನಾದರೂ ಸಿ ಎಂ ಆಗೋ ಥರ ಇದ್ದರೆ ಕರ್ನಾಟಕಕ್ಕೆ ಬಿ ಜೆ ಪಿ ಕಡೆಯಿಂದ ಒಳ್ಳೆ ಸಿ ಎಂ ಇರ್ತಾರೆ ಕರ್ನಾಟಕಕ್ಕೆ. ಹಾಂ ಹಾಂ, ಮೇ ಬಿ 9. ಹಾಂ, ಥ್ಯಾಂಕ್ ಯು ಸರ್. ಇರಬೇಕು, ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಇದು ಮಾಡಿದ್ದಾರೆ. ಏನು ನಾವೆಲ್ಲ ವಿವರಿಸೋಕ್ಕಾಗಲ್ಲ ಇವಾಗ, ಆದರೂ ಬೇಕು. ಹೌದು, ಎರಡೂ ಒಂದೇ ಸರ್ಕಾರ ಇದೆ, ಒಳ್ಳೆ ಕೆಲಸಗಳು ಆಗುತ್ತೆ. ಹಾಂ, ಇಲ್ಲಾಂದರೆ ಮುಂದೆ ಅವರಿಬೇಕು, ಅವರೇ ಬರಬೇಕು. ಕಾಂಗ್ರೆಸ್ನವ್ರು 70 ವರ್ಷ ಆಳವ್ರೆ, ಏನು ಮಾಡೋಕ್ಕಾಗಲ್ಲ. ಈ ಬಿ ಜೆ ಪಿನೇ ಬಂದರೆ ಎರಡೂ ಕಡೆ ಬಂದರೆ ಒಳ್ಳೇದಾಗುತ್ತೆ ಜನಕ್ಕೆ. ಹ್ಞೂ, ಅದು ಸಹಜ ಸರ್, ಅವೆಲ್ಲ ಅವೆಲ್ಲ ಸಹಜ, ಏರ್ತಾ ಇರಬೇಕು ಇಳಿತಾ ಇರಬೇಕು, ಅವೆಲ್ಲ ಸಹಜ. ಅದು ಈಗ ಸಂಬಳ ಅದು ಬರೀ 30 ರೂಪಾಯಿ ಆಯಿತು, ಇದು 30,000 ತೊಗೋತಾರೆ, ಅದೆಲ್ಲ ಯಾರು ಹೇಳೋಕ್ಕಾಗೋದು ಹೇಳಿ. ಅಲ್ಲ, ಕಾಲ ಹಿಂಗೆ ಇರಲ್ಲ, ಒಳ್ಳೇದು ಒಳ್ಳೇದು. ನೂರಕ್ಕೆ ನೂರು ಕೊಡ, ನೂರಕ್ಕೆ ನೂರು ಸರ್. ಥ್ಯಾಂಕ್ ಯು ಸರ್.